ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಕಾಯಿ ಒಬ್ಬಟ್ಟು ಮಾಡೋಣ. ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಕಪ್ಪು ತೆಂಗಿನಕಾಯಿ ತುರಿದು ತೆಗೆದಿಟ್ಕೊಂಡಿದ್ದೀನಿ, ಅದೇ ಸೈಜ್ ಕಪ್ಪಲ್ಲಿ 1 ಕಪ್ಪು ಬೆಲ್ಲ ಹೊಡೆದಿಟ್ಕೊಂಡಿದ್ದೀನಿ, 1 ಸ್ವಲ್ಪ ಎಣ್ಣೆ, 3-4 ಸ್ಪೂನಷ್ಟು ಅಕ್ಕಿ ನೆನೆಸಿ ತಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ 1 ಕಪ್ಪು, ಮೈದಾನೂ ಹಾಕೋಬಹುದು. 4-5 ಸ್ಪೂನಷ್ಟು ಅವಲಕ್ಕಿ ನೆನೆಸಿ ತಗೊಂಡಿದ್ದೀನಿ, 1 ಕಪ್ಪು ಚಿರೋಟಿ ರವೆ, 1 ¼ ಸ್ಪೂನಷ್ಟು ಅರಿಶಿನ, 1/2 ಸ್ಪೂನಷ್ಟು ಏಲಕ್ಕಿ ಪೌಡರು, 1-4 ಸ್ಪೂನಷ್ಟು ನೀರು. ಈಗ ಮೊದಲು ಕನಕ ರೆಡಿ ಮಾಡ್ಕೊಳ್ಳೋಣ. 1 ಬೇಸನಲ್ಲಿ ಚಿರೋಟಿ ರವೆ ಹಾಕ್ತಾ ಇದ್ದೀನಿ, ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ, ಅರಿಶಿನ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಅದು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಕನಕ ರೆಡಿ ಮಾಡ್ಕೊಳ್ಳೋಣ, ಹಿಟ್ಟು ಕಲಸ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಕನಕ ರೆಡಿಯಾಗಿದೆ. ಈ ಹಿಟ್ಟಿನ ಮೇಲೆ ಹಿಟ್ಟು ಮುಳುಗೋ ಅಷ್ಟು ನೀರು ಹಾಕಬೇಕು. ನೋಡಿ ಹೀಗೆ. ನೋಡಿ ಹೀಗೆ. ಇದನ್ನು 2-3 ಗಂಟೆ ಟೈಮು ತಟ್ಟೆ ಮುಚ್ಚಿ ಇಟ್ಬಿಡೋಣ. ಈಗ ಹಲ್ವ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಅಕ್ಕಿ ಹಾಕ್ತಾ ಇದ್ದೀನಿ, ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಹಾಕ್ತಾ ಇದ್ದೀನಿ, ನೆನೆಸಿಟ್ಕೊಂಡಿರೋ ಅವಲಕ್ಕಿ ಹಾಕ್ತಾ ಇದ್ದೀನಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಹೀಗೆ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದರಲ್ಲೇ ತೆಂಗಿನ ತುರಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಎತ್ತಿಟ್ಕೊಂಡಿದ್ವಲ್ಲ 2-3 ಸ್ಪೂನ್ ನೀರು, ಆ ನೀರನ್ನು ಕಡಾಯಿಗೆ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಕರಗಿಸ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಬೆಲ್ಲ ಕರಗೋಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿಯನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ ಹೀಗೆ. ಕೈ ಬಿಡದೀರಾ ಇದನ್ನ ಕಲಸ್ತಾ ಇರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಡಾಯಿ ಬಿಡ್ತಾ ಇದೆ. ತೆಂಗಿನಕಾಯಿ ಮಿಠಾಯಿ ಮಾಡ್ತೀವಲ್ಲ ಹಾಗೆ ಈ ರೀತಿ ಕಡಾಯಿ ಬಿಡೋವರೆಗೂ ನಾವು ಕುದಿಸ್ತಾ ಇರಬೇಕು. ನೋಡಿ ನೀರಂಶ ಎಲ್ಲ ಹೊರಟೋಗಿದೆ. ಇದನ್ನು ಆರಿಸ್ಬಿಟ್ಟು ಆಮೇಲೆ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಈಗ ಆರೋಗಿದೆ. ಏಲಕ್ಕಿ ಹಾಕ್ತಾ ಇದ್ದೀನಿ. ಇದನ್ನ ಉಂಡೆಗಳು ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಈಗ ಕನಕ ನೋಡೋಣ. ನೋಡಿ ಚೆನ್ನಾಗಿ ನೆಂದಿದೆ. ಇದರಲ್ಲಿ ಮೇಲ್ ಹಾಕಿರೋ ನೀರೆಲ್ಲ ಎತ್ತು ಬಿಡೋಣ. ನೋಡಿ ಹೀಗೆ. ಈಗ ಕನಕ
ಚೆನ್ನಾಗಿ ಮಿದ್ಕೊಳ್ಳೋಣ. ನೋಡಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿದ್ಕೋಬೇಕು. ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹಿಂಗೆ ಹೊಡೆದು ಹೊಡೆದು ಇದನ್ನ ಕಲಸ್ಕೋಬೇಕಾಗುತ್ತೆ. ನೋಡಿ ಹೀಗೆ ಈಗ ಕನಕ ಒಂದು ಉಂಡೆ ಎತ್ಕೊಂಡು ನೋಡಿ ಹಿಂಗೆ ಎಳೆದ್ರೆ ಹಿಂಗೆ ರಬ್ಬರ್ ತರ ಬರುತ್ತೆ ಅದು. ಈಗ ಒಬ್ಬಟ್ಟು ಪೇಪರ್ ಮೇಲೆ ಒಂದು ಉಂಡೆ ತಗೊಂಡು ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ತೆಂಗಿನ ಹಲ್ವಾ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದ್ರಲ್ಲಿ ಮಧ್ಯದಲ್ಲಿ ಇಟ್ಟು ನಾಲ್ಕ ಕಡೆ ಇದನ್ನ ನೀಟಾಗಿ ಮುಚ್ಚಿಬಿಡೋಣ. ನೋಡಿ ಹೀಗೆ ಓಪನ್ ಇರಬಾರ್ದು, ಓಪನ್ ಇದ್ರೆ ಹಲ್ವಾ ಹೊರಗಡೆ ಬಂದ್ಬಿಡುತ್ತೆ ಮತ್ತೆ ತವಾ ಎಲ್ಲ ಗಲೀಜಾಗುತ್ತೆ. ಅದರಿಂದ ಎಲ್ಲ ಕಡೆನೂ ನೀಟಾಗಿ ಇದನ್ನ ಕವರ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ಸ್ವಲ್ಪ ಹಿಂಗೆ ತಟ್ಟಿಬಿಟ್ಟು ಪ್ಲಾಸ್ಟಿಕ್ ಪೇಪರ್ ಎಣ್ಣೆ ಸ್ವಲ್ಪ ಹಚ್ಕೊಳ್ಳೋಣ. ಪ್ಲಾಸ್ಟಿಕ್ ಪೇಪರ್ ಕಟ್ ಮಾಡಿ ಇಟ್ಕೊಂಡು ಇದ್ರ ಮೇಲೆ ಪ್ಲಾಸ್ಟಿಕ್ ಪೇಪರ್ ಹಾಕಿ ಒಬ್ಬಟ್ಟು ತಟ್ಕೊಳ್ಳೋಣ. ನೋಡಿ ಹೀಗೆ ಹಿಂಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಹೋದರೆ ನೀಟಾಗಿ ಬರುತ್ತೆ. ಪೇಪರೇ ಸುತ್ತಕೋಬೇಕು ಹೀಗೆ. ನೋಡಿ ಹೀಗೆ ನೋಡಿ ಮೇಲಿರೋ ಪೇಪರ್ ತೆಗೆದುಬಿಟ್ಟು ತವ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಆ ಬಿಸಿ ಮಾಡೋಕ್ಕಿಟ್ಟಿರೋ ತವ ಮೇಲೆ ಇದನ್ನು ಹಾಕೋಣ. ನೋಡಿ ಹೀಗೆ ಒಂಚೂರು ಎಣ್ಣೆ ಮೇಲೆ ಹಾಕ್ಕೊಂಡು ಹಾಕೋಣ. ನೋಡಿ ಹೀಗೆ ಪೇಪರ್ ಹಿಂಗೆ ಎಳೆದ್ರೆ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗದು ಅಂಟ್ಕೊಳ್ಳೋದೀರ ನೀಟಾಗಿ ಬರ್ತಾ ಇದೆಯಲ್ವಾ. ಮೀಡಿಯಂ ಮತ್ತು ಸ್ಲೋ ಮಧ್ಯದಲ್ಲಿ ಫ್ಲೇಮ್ ಇಟ್ಕೊಂಡು ಇದನ್ನು ಸುಡಬೇಕಾಗುತ್ತೆ. ನೋಡಿ ಹೀಗೆ ತಿರುವಾಕೊಳ್ಳೋಣ. ನೋಡಿ ರೋಸ್ ಕಲರ್ ಬಂದಿದೆಯಲ್ವಾ. ಈ ಒಬ್ಬಟ್ಟು 15 ದಿವಸ ಇಟ್ಕೊಂಡು ತಿನ್ಬೋದು. ನೋಡಿ ಎರಡು ಕಡೆನೂ ರೋಸ್ ಕಲರ್ ಆಗಿದೆ. ಇದನ್ನ ಅರ್ಧ ಮಡಚಿಬಿಟ್ಟು ತೆಗೆದು ಬಿಡೋಣ. ನೋಡಿ ಹೀಗೆ ಈಗ ಒಂದು ಪ್ಲೇಟಲ್ಲಿ ಇದನ್ನ ತೆಗಿತಾ ಇದ್ದೀನಿ. ನಾನು ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಹಿಂಗೆ ಕನಕ ಎತ್ಕೊಂಡು ಉಂಡೆ ತರ ಮಾಡಿಕೊಂಡು ಪೇಪರ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ಪೇಪರ್ ಮೇಲೆ ಇಟ್ಟು ಇದನ್ನ ಸ್ವಲ್ಪ ಹಿಂಗೆ ಹರಡಿಸ್ಕೊಳ್ಳೋಣ.
ಉಂಡೆ ಇಟ್ಬಿಟ್ಟು ಕೊಬ್ಬರಿ ಮಿಠಾಯಿ ಮುಂಡೆ ಇಟ್ಬಿಟ್ಟು ಇದನ್ನು ನಾಲ್ಕು ಕಡೆ ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ತೂತಿಲ್ದಿರ ನೀಟಾಗಿ ಕವರ್ ಮಾಡ್ಕೋಬೇಕು, ಇಲ್ಲಾಂದರೆ ತವ ಎಲ್ಲ ಗಲೀಜಾಗುತ್ತೆ. ನೋಡಿ ಹೀಗೆ, ಇವಾಗ ಇದನ್ನು ಸಹ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಇಟ್ಟು ಹೀಗೆ ತಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಬ್ಬಟ್ಟು. ಸುಮ್ಮನೆ ಹಿಂಗೆ ಹರಡಿಸಿದ್ರೆ ಸಾಕು, ನೀಟಾಗಿ ಬಂದ್ಬಿಡುತ್ತೆ. ಈಗ ಇದನ್ನು ತವ ಮೇಲೆ ಪ್ಲಾಸ್ಟಿಕ್ ತೆಗೆದುಬಿಟ್ಟು ತವ ಮೇಲೆ ಹಾಗೆ ಹಾಕೋಣ. ಒಂಚೂರು ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ಹೀಗೆ, ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಳ್ದೀರ ಬರ್ತಾ ಇದೆಯಲ್ವಾ. ಎರಡು ಕಡೆನೂ ರೋಸ್ ಕಲರ್ ಬರೋವರೆಗೂ ಸುಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ, ಎಷ್ಟು ತೆಳುವಾಗಿ ಬಂದಿದೆ, ಮೃದುವಾಗಿದೆ. ಕೊಬ್ಬರಿ ಒಬ್ಬಟ್ಟು ರೆಡಿಯಾಗಿಬಿಟ್ಟಿದೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಕಾಯಿ ಒಬ್ಬಟ್ಟು, ಕಾಯಿ ಹೋಳಿಗೆ ರೆಡಿ.